ಮಂಗಳೂರಿನ ಬನ್ಸ್ ಹಾಸ್ಟೆಲ್ ನಲ್ಲಿರುವ ಶ್ರೀ ರಾಮಕೃಷ್ಣ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರ್ತಿದ್ದು ಇದೀಗ ಸ್ಪರ್ಶ ಎಂಬ ವಿನೂತನ ಕಾರ್ಯಕ್ರಮ ನಡೆಯಿತು. ಮಹಿಳೆಯರ ಋತುಸ್ರಾವದ ಸಂದರ್ಭದಲ್ಲಿ ಆರೋಗ್ಯ ನೈರ್ಮಲ್ಯ ಮತ್ತು ಪರಿಹಾರ ಲೈಂಗಿಕ ಕಿರುಕುಳಗಳ ತಡೆಗಟ್ಟುವಿಕೆ ಎಂಬುದರ ಬಗ್ಗೆ ವಿದ್ಯಾರ್ಥಿನಿಯರಿಗೆ ಮಾಹಿತಿಯನ್ನು ನೀಡಲಾಯಿತು. ಮಂಗಳೂರಿನ ಶ್ರೀ ರಾಮಕೃಷ್ಣ ಕಾಲೇಜಿನಲ್ಲಿ ಮಹಿಳಾ ಕ್ಷೇಮಾಭಿವೃದ್ಧಿಗಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರುವ ಮಂಗಳೂರಿನ ಶ್ರೀ ರಾಮಕೃಷ್ಣ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ಕ್ಷೇಮಾಭಿವೃದ್ಧಿಗಾಗಿ ಸ್ಪರ್ಶ ಎಂಬ ವಿನೂತನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಯುಎಸ್ಎನ ಕ್ಯಾಲಿಫೋರ್ನಿಯಾದ ಸ್ಯಾನಿಟರಿ ಪ್ಯಾಡ್ ಕಂಪನಿಯೊಂದರ ಸ್ಥಾಪಕಿ ಟೆರಾಸೆಲ್ಲಿ ಅವರು ಹೆಣ್ಣುಮಕ್ಕಳು ಋತುಸ್ರಾವದ ಸಂದರ್ಭ ಯಾವ ರೀತಿಯಲ್ಲಿ ಆರೋಗ್ಯ ಮತ್ತು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ತಾನು ಸ್ಯಾನಿಟರಿ ಪ್ಯಾಡ್ ಕಂಪನಿಯನ್ನು ಸ್ಥಾಪಿಸಿದ್ದು ವಿವಿಧ ದೇಶಗಳಲ್ಲಿ ಪ್ಯಾಡ್ ಅನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ಅವರು ವಿವರಿಸಿದರು. Co-founder who's not here right now, but the two of us decided that we would start a sanitary pad company. And the reason that we decided to do that is because we realized that there are a lot of problems with periods and talking about periods. And then there's a lot of gaps in between what people think the problems are and what the problems actually are. Right? Have you guys experienced that before? People telling you what your problem is, but it's actually a different problem? Yeah? Okay. So, what we're going to do today is I'm going to talk to you a bit about periods and about health. And some of what we go over might seem very basic. It might be something that you've heard many times before. But I'm going into this with the assumption that everybody can learn a little bit. ಇದೇ ವೇಳೆ ಶ್ರೀರಾಮಕೃಷ್ಣ ಕಾಲೇಜಿನ ಕರೆಸ್ಪಾಂಡೆಂಟ್ ಕೃಷ್ಣ ಪ್ರಸಾದ್ ರೈಯವರು ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಋತುಸ್ರಾವ ಎನ್ನುವುದು ಹೆಣ್ಣು ಮಕ್ಕಳಲ್ಲಿ ಆಗುವ ಪ್ರಾಕೃತಿಕ ಪ್ರಕ್ರಿಯೆ, ಇದರ ಬಗ್ಗೆ ಜಾಗೃತಿ ಮುಖ್ಯ ಎಂದು ಹೇಳಿದರು. Only question is that we have not understood it properly. More than you, it is the men's side they should have understood. There are systems which we were following for generations. Maybe might have been brought this particular thinking process amongst us. But the changes are taking place. Now people are going to hear about the hygiene in menstrual cycles. I don't say only to that extent it stops. There are still certain aspects you have to still consider, which you not only it is females but also men have to have that particular requirement of hygiene. Otherwise, we are facing dangerous, very, very dangerous problems. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಕಾಲೇಜಿನ ಪ್ರಿನ್ಸಿಪಾಲ್ ಬಾಲಕೃಷ್ಣ ಶೆಟ್ಟಿ, ಸ್ಪರ್ಶ ಕಾರ್ಯಕ್ರಮದ ಸಂಯೋಜಕರಾದ ಭವ್ಯ ಮತ್ತು ದೀಪಿಕಾ ಆಳ್ವ ಉಪಸ್ಥಿತರಿದ್ದರು. ಶರಸಾನ್ಯಾನ್, ವಿಪೋ ನ್ಯೂಸ್, 24/7 ಮಂಗಳೂರು.